ಪಾಕಿಸ್ತಾನ ಪರ ಘೋಷಣೆಯ ವಿಚಾರ ಇವತ್ತು ಸದನದಲ್ಲಿ ಪ್ರತಿಧ್ವನಿಸಿದೆ. ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಸದನದಲ್ಲೂ ಕೂಡ ಜೋರಾದ ಗಲಾಟೆ ಈ ವಿಚಾರದಲ್ಲಿ ನಡೆದಿದೆ. ವಿಧಾನಸೌಧದ ಆವರಣದಲ್ಲೇ ಈ ರೀತಿ ಕೇಳಿಬರುತ್ತೆ ಘೋಷಣೆಗಳು ಅಂತಂದರೆ ಇನ್ನು ಗಲ್ಲಿಗಳಲ್ಲಿ ಕೇಳಿಬರದೆ ಇನ್ನೇನು? ಪವಿತ್ರ ಸ್ಥಳದಲ್ಲೇ ಈ ರೀತಿಯಾಗಿದೆ. ಪೊಲೀಸರು ಕೂಡ ಅಸಹಾಯಕರಾಗಿದ್ದಾರೆ. ಪೊಲೀಸರು ಇಂಥವ್ರನ್ನ ಒಳಕ್ಕೆ ಹೆಂಗೆ ಬಿಟ್ಟರು, ಹೊರಕ್ಕೆ ಹೋಗಕ್ಕೆ ಹೆಂಗೆ ಬಿಟ್ಟರು, ಈ ವಿಚಾರವಾಗಿ ಆರ್ ಅಶೋಕ್ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಆಡಳಿತ ಮತ್ತು ವಿರೋಧ ಪಕ್ಷದ ನಾಯಕರ ನಡುವೆ ಈ ವಿಚಾರವಾಗಿ ದೊಡ್ಡ ಒಂದು ರೀತಿ ಮಾತಿನ ವಾಗ್ವಾದಗಳು ನಡೆದಿದೆ. ಮಾಡೋದೆಲ್ಲ ಸದಸ್ಯ ಇಷ್ಟೇ, ನನಗೆ ಅವಮಾನ ಮಾಡಿ ತೊಂದರೆ ಇಲ್ಲ, ಆದರೆ ರಾಷ್ಟ್ರಧ್ವಜಕ್ಕೆ ಅವಮಾನವಾಗೋ ರೀತಿಯಲ್ಲಿ ಯಾವುದೇ ಕೆಲಸ ನೀವು ಮಾಡಬೇಡಿ. ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡೋ ರೀತಿಯಲ್ಲಿ ಏನಾದರೂ ಅದು ನಡೆದ್ರೆ ಕಾನೂನು ಪ್ರಕಾರ ರಾಷ್ಟ್ರದ ಅವಮಾನ ಮಾಡಿದರೆ ಕಾನೂನು ಪ್ರಕಾರ ಏನು ಕ್ರಮ? ಅದನ್ನು ಈ ವ್ಯಾಪ್ತಿಯಲ್ಲಿ ನಾನು ಹೇಳ್ತಾ ಇದ್ದೇನೆ, ಹೊರಗಿನ ವಿಚಾರ ಸರ್ಕಾರ ಅದನ್ನು ತಿಳಿಸ್ತದೆ, ಅದನ್ನೇ ಮಾತಾಡಿ, ಅದರ ಬಗ್ಗೆ ನೀವು ಚರ್ಚೆ ಮಾಡಿ ನಾನು ಅದರ ಬಗ್ಗೆ ನೀವು ಚರ್ಚೆ ಮಾಡಿ. ಅದು ಹೊರಗೆ ನಡೆದಿದೆ, ನಾನು ಹೊರಗಡೆ ನಾನು ಹೇಳ್ತಾ ಇದ್ದೇನೆ, ಇದರ ಹೊರಗಡೆ ಹೇಳ್ತಿರುವುದು ಅದನ್ನು ನೀವು ಚರ್ಚೆ ಮಾಡಿ. ಆದರೆ ನಾನು ಇದರ ಹೊರಗಡೆ ಇರುವಂಥದ್ದು ನನಗೆ ಅಧಿಕಾರಿಗಳ ಮಾಹಿತಿ ಇದ್ದ ಕಾರಣ ರಾಷ್ಟ್ರಧ್ವಜಕ್ಕೆ ಇದರ ಹೊರಗಡೆ ಏನು ಆಗೋದು ಬೇಡ ಅಂತ ಫಸ್ಟೇ ಹೇಳ್ತಾ ಇದ್ದೇನೆ. ಹೊರಗಿನ ವಿಷಯ ನೀವು ಚರ್ಚೆ ಮಾಡಿ, ಅದನ್ನು ಚರ್ಚೆ ಮಾಡಿ, ಏನು ಅಭ್ಯಂತರ ಇಲ್ಲ, ಅದು ಚರ್ಚೆ ಮಾಡಿ. ನೀವಿದ್ದೀರಿ, ಸರ್ಕಾರ ಇದ್ದೀರಿ, ಹೊರಗಾದಂತ ಪ್ರಕಾರ ಹೊರಗಾದಂತ ವಿಚಾರ ನೀವು ಚರ್ಚೆ ಮಾಡಿ. ನಾನು ಮಾಹಿತಿ ಪ್ರಕಾರ ಇದು ಹೊರಗೆ ನನ್ನ ಮಾಹಿತಿ ನಾನು ಫಸ್ಟ್ ಕೊಟ್ಟಿದ್ದೇನೆ. ಅಷ್ಟೇ, ಆಯ್ತು, ಅದು ನೀವು ಚರ್ಚೆ ಯಾರು ಕೂಡ ಸಹಿಸಲಿಲ್ಲ. ಅದನ್ನು ನನಗೆ ಮಾಹಿತಿ ಕೊಂಡವರನ್ನ ಮಾಡುವಂತದ್ದು ಯಾವ ಬೆದರಿಕೆ ಅಂತ ಪ್ರಶ್ನೆ ಇಲ್ಲ. ನಾನೊಬ್ಬ ಸೋದರನಾಗಿ ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ನೀವು ಚರ್ಚೆ ಮಾಡಿ, ಅದನ್ನು ಹೊರಗಾದ ವಿಚಾರ ಚರ್ಚೆ ಮಾಡಿ. ನಾನು ಇದ್ರ ಒಳಗಡೆ ನನಗೆ ನ್ಯಾಷನಲ್ ಫ್ಲಾಗ್ ಅನ್ನು ಒಳಗೆ ತಂದಿದ್ದಾರೆ ಅಂತ ಮಾಹಿತಿ ಬಂದ ಕಾರಣ ನಾನು ಈ ವಿಚಾರನ ಹೇಳಿಲ್ಲ ಅಷ್ಟೇ. ಇದರ ಬಗ್ಗೆ ಚರ್ಚೆ ಮಾಡಿ. ಹೊರಗೆ ನಡೆದಿದ್ದೆ ಚರ್ಚೆ ಮಾಡಿ. ನನ್ನ ವ್ಯಾಪ್ತಿ ಒಳಗಡೆ ಬರಲಿಲ್ಲ. ಆ ವಿಚಾರ ನೀವು ಚರ್ಚೆ ಮಾಡಿ. ನನಗೆ ಬಂದ ಮಾಹಿತಿ ಪ್ರಕಾರ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ ಅಷ್ಟೇ. ಅದು ನನ್ನ ಜವಾಬ್ದಾರಿ ಮತ್ತು ಕರ್ತವ್ಯ ನಿಮ್ಗೆ ಹೇಳುವಂತದ್ದು. ಹೊರಗಾದಂತ ವಿಚಾರ ನೀವು ಚರ್ಚೆ ಮಾಡಿ, ನಾವು ಯಾರು ಕೂಡ ಬೇಡ ಅಂತ ಹೇಳಿಲ್ಲ. ಅಂತ ಯಾವುದೇ ಘಟನೆ ಇದ್ರೂ ಕೂಡ ನಾವೆಲ್ಲ ತೀವ್ರವಾಗಿ ಒಗ್ಗಟ್ಟು ಖಂಡಿಸಬೇಕು. ಇನ್ಯಾವ್ದು ಪಾಕಿಸ್ತಾನ ಧ್ವಜ ಹಿಡ್ಕೊಂಬರೋಣ? ನಾವು ಏನ್ ಬೇಡ ಅಂತ, ಅದಕ್ಕೆ ಅವಮಾನ ಆಗುವ ಯಾವುದೇ ಕೆಲಸಗಳು ಬೇಡ ಅಂತ ನಾನು ಹೇಳಿದ್ದೇನೆ ಅಷ್ಟೇ. ನಾನೊಬ್ಬ ನಿಮ್ಮ ಮಿತ್ರನಾಗಿ ಒಬ್ಬ ಸೋದರನ ಕೆಲವು ಮಾಹಿತಿ ಕೊಟ್ಟಿದ್ದೇನೆ. ಹೊರಗೆ ಏನು ನಡೆದಿದೆ ನೀವು ಅದನ್ನು ಚರ್ಚೆ ಮಾಡಿ. ಏನ್ ಅಭ್ಯಂತ ಚರ್ಚೆ ಮಾಡಿ. ಏನೇ ಹೊರಗೆ ಆಗಿದ್ರು ಕೂಡ ಎಲ್ಲ ತೀವ್ರವಾಗಿ ಖಂಡಿಸ್ತೇವೆ, ಅದನ್ನು ಚರ್ಚೆ ಮಾಡಿ. ನಾನು ಒಳಗಿನ ವಿಚಾರ ಮಾತ್ರ ಹೇಳಿದ್ದೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ನಾವು ಬಾವುಟ ಹಿಡ್ಕೊಂಬಂದಿದ್ದೀರಿ ಅಂತ ನಿಮ್ಗೆ ಯಾರು ಹೇಳಿದ್ರು? ಮತ್ತೆ ಬಾವುಟ, ಭಾರತದ ಬಾವುಟ ಹಿಡ್ಕೊಂಬರಕ್ಕೆ ಏನು ಅಪಮಾನನ? ನಮ್ಗೇನು ಅಪಮಾನ ಇಲ್ಲ, ವಿ ಆರ್ ಪ್ರೌಡ್. ಅದಕ್ಕೆ ನಿಮ್ಮೆಲ್ಲ ಬಿಟ್ಟಿದ್ದಾರೆ ಪಾಕಿಸ್ತಾನ ನಾವು ಕೂಡ ಹೇಳಿದಷ್ಟೇ. ಏನಾದ್ರೂ ಘಟನೆ ನಮ್ಮ ಗಮನಕ್ಕೆ ಯಾವ್ದು ಬಂದಿದೆ, ಸರ್ಕಾರ ತಕ್ಷಣ ಸಮ ತನಿಖೆ ಮಾಡ್ಲಿ. ಯಾರು ಏನ್ ಆಗಿದ್ದಲ್ಲಿ ಆ ದೇಶದ ನಾನು ಈ ವ್ಯಾಪ್ತಿಯಲ್ಲಿ. ಸೊ ಇದು ಸದನದ ಆರಂಭದಲ್ಲಿ
ವಿಚಾರಗಳು ಅಂದರೆ ರಾಷ್ಟ್ರಧ್ವಜವನ್ನು ಹಿಡ್ಕೊಂಡು ಒಳಗಡೆ ಬಂದಿದ್ದಾರೆ ಅಂತಕ್ಕಂಥದ್ದೇನೋ ಒಂದು ವಿಚಾರ ಡೈವರ್ಟ್ ಮಾಡುವಂತಹ ಕೆಲಸ ಅಲ್ಲಿ ನಡೀತು. ಬಟ್ ಅದಾದ ಮೇಲೂ ಕೂಡ ಪಾಕಿಸ್ತಾನ ಪರ ಘೋಷಣೆ ಕೂಗಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷದ ನಾಯಕರಿಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟರು. ಸಚಿವರುಗಳು ಕೆಲವರು ಪದೇ ಪದೇ ಪ್ರಿಯಾಂಕ ಖರ್ಗೆ, ಜಮೀರ್ ಅಹಮದ್ ಅವರೆಲ್ಲರೂ ಕೂಡ ಅಡ್ಡಿಪಡಿಸ್ತಾ ಇದ್ದರು ಮಾತನಾಡೋದಕ್ಕೆ. ಯು ಟಿ ಖಾದರ್ ಅವರು ಕೂಡ ಇದು ತುಂಬ ಸೂಕ್ಷ್ಮವಾದ ವಿಚಾರ, ಗಂಭೀರವಾದ ಚರ್ಚೆ ಆಗಬೇಕು ಅಂತ ಮನವಿ ಮಾಡಿಕೊಂಡ್ರು ಕೂಡ ಎರಡೂ ಪಕ್ಷದ ನಾಯಕರು ಮಾತಿನ ಜಟಾಪಟಿಯಲ್ಲಿ ತೊಡಗಿದ್ದು ಕಂಡುಬರ್ತು. ಹಾಗಾಗಬಾರ್ದಾಗಿತ್ತು. ವಿರೋಧ ಪಕ್ಷದ ನಾಯಕರು ಮಾತನಾಡಿದ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಗೃಹ ಸಚಿವ ಪರಮೇಶ್ವರ್ ಅವರು ಇವರೆಲ್ಲರೂ ಕೂಡ ಮಾತಾಡಬೇಕಾಗಿತ್ತು. ಸರ್ಕಾರದ ವತಿಯಿಂದ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಸದನದಲ್ಲಿ ಮಾಹಿತಿ ಕೊಡಬೇಕಾಗಿತ್ತು, ಆನ್ ರೆಕಾರ್ಡ್ ಹೋಗಬೇಕಾಗಿತ್ತು. ಅದಕ್ಕೆ ಅವಕಾಶ ಕೊಡ್ತಾರಾ ಇಲ್ವಾ ಗೊತ್ತಿಲ್ಲ. ಬಟ್ ಬಿ ಜೆ ಪಿಯವರು ಮಾತ್ರ ರಾಜ್ಯದ ಉದ್ದಗಲಕ್ಕೂ ಕೂಡ ಈಗ ಪ್ರತಿಭಟನೆಯನ್ನ ಶುರು ಮಾಡಿದ್ದಾರೆ. ಗೃಹ ಸಚಿವ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದುಕೊಂಡು ಮಾತನಾಡ್ತಾ ಇರೋದನ್ನ ನೋಡಿದ್ರೆ ಅವರು ಯಾವ ರೀತಿ ಅವರಿಗೆ ಬೆಂಬಲವನ್ನ ನೀಡ್ತಾ ಇದ್ದಾರೆ ಅನ್ನೋದು ನಮಗೆ ಕಂಡು ಬರ್ತಾ ಇದೆ. ಅದರಿಂದ ಕೂಡಲೇ ಅವ್ರು ಯಾರು ಹೇಳಿದ್ರು ಅವರು ಬಂದಿ ಆಗಬೇಕು, ಮತ್ತೆ ಏನೋ ನಾಸೀರ್ ಹುಸೇನ್ ಇದ್ದಾರ ಅವರು ರಾಜ್ಯಸಭಾ ಮೆಂಬರ್ ಅನ್ನ ತಡೆ ಹಿಡಿಬೇಕು. ತಡೆ ಹಿಡಿದು